ವೀಕ್ಷಕರೇ, ಸರ್ಕಾರದಿಂದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಇದು ಈಗ ತಾನೆ ಬಂದಿರುವಂತಹ ಒಂದು ವೆರಿ 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 ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ಇದರಿಂದ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಕೊನೆವರೆಗೂ ವಾಚ್ ಮಾಡಿ, ಕೊನೆವರೆಗೂ ವಾಚ್ ಮಾಡಿ, ಕೊನೆವರೆಗೂ ವಾಚ್ ಮಾಡಿ. ನೀವು ಕೊನೆವರೆಗೂ ವಾಚ್ ಮಾಡೋದ್ರಿಂದ ಇದು ಏನು ನ್ಯೂಸು ಮತ್ತು ಇದು ಗೃಹಲಕ್ಷ್ಮಿ ಪಡೆಯುತ್ತಿರುವವರಿಗೆ ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಹೇಳೋದು, ಸೊ ಎಲ್ಲರೂ ಕೂಡ ಕೊನೆವರೆಗೂ ವಾಚ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ ನೋಡಿ, ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೇನೆ ಅಂತಂದರೆ, ಇವಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ 1, 2, 3, 4 ಬಂದಿದೆ. ಬಟ್ 5ನೇ ಕಂತಿನ ಹಣ ನಿಮಗೆ ಬರಬೇಕು ಅಂತಂದರೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಜೊತೆಗೆ 1, 2, 3, 4 ಸರ್ ನಮಗೆ ಯಾವ ಕಂತಿನ ಹಣ ಕೂಡ ನಮಗೆ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ. ನಿಮ್ಗಂತಲೇ ಈ ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ತಿಳಿಸಬಹುದು. ಸೊ ಜೊತೆಗೆ ಸರ್ ನಮ್ಮದು 1, 2 ಅಷ್ಟೇ ಬಂದಿದೆ, 3, 4 ಬಂದಿಲ್ಲ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ನಾನು ಅದ್ರ ಬಗ್ಗೆನೇ ಒಂದು ಕಂಪ್ಲೀಟ್ ವಿವರಣೆ, ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿರುವಂತಹ ಇದು ವಿವರಣೆ ಆಗಿರುತ್ತೆ. ಅದು ಏನು ಗುಡ್ ನ್ಯೂಸು ಯಾರಿಗೆ ಇದು ಎಲ್ಲರಿಗೂ ಅಂತ ನಾನು ಹೇಳಿದ್ದೇನೆ, ಮತ್ತೆ ಯಾರಿಗೆ ಅಂತ ಹೇಳ್ಬಾರ್ದು. ಓಕೆ, ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಇವೆಲ್ಲವನ್ನು ತಿಳ್ಕೊಳ್ಳೋಣ. ವೀಕ್ಷಕರು, ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮ್ಗೆ ಏನು ತಿಳಿಸ್ತೇನೆ ಅಂದರೆ, ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾದರೂ ನಿಮಗೆ ಸಮಸ್ಯೆಗಳಿದ್ದರೆ, ಮತ್ತು ಸರ್ ನಮಗೆ ಒಂದು ಬಂದಿದೆ, ಉಳಿದಿರುವಂಥ ಹಣ ಬಂದಿಲ್ಲ, ಅಥವಾ ನಮಗೆ 2 ಕಂತಿನ ಹಣ ಬಂದಿದೆ, 2 ಕಂತಿನ ಹಣ ಬಂದಿಲ್ಲ, ಹೀಗೆ ಏನಾದರೂ ನಿಮಗೆ ಸಮಸ್ಯೆಗಳಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ಚಾನಲ್ನ ರೆಗ್ಯುಲರ್ ವೀಡಿಯೋಸ್ನ ನೋಡಿ. ನೀವು ರೆಗ್ಯುಲರ್ ವೀಡಿಯೋಸ್ನ ನೋಡೋದ್ರಿಂದ ನಿಮಗೂ ಏನು ಕೂಡ ಸಮಸ್ಯೆ ಅನ್ನೋದು ಇರೋದಿಲ್ಲ. ಯಾಕಂದರೆ ಎಲ್ಲ ತರಹದ ಅಪ್ಡೇಟ್ಗಳನ್ನು ನಾವು ಒರಿಜಿನಲ್ ಕಂಟೆಂಟ್ ಇರುವಂತಹ ಅಪ್ಡೇಟ್ಗಳನ್ನು ನಮ್ಮ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ. ಓಕೆ ನೋಡಿ ವೀಕ್ಷಕರು, ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಇವಾಗ ನೀವು ಮಾಡಬೇಕಾಗಿರೋದು ಏನು ಅಂದರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಲಿ. ಯಾಕಂತಂದರೆ ನಾವು 100K ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿಬಿಟ್ಟು ಈ 100K ಟಾರ್ಗೆಟನ್ನು ರೀಚ್ ಮಾಡಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಒರಿಜಿನಲ್ ಕಂಟೆಂಟನ್ನೇ ಕೊಡೋದು. ಸೊ ಕೆಳಗಡೆ ಕಾಣುತ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ಓಕೆ, ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ, ಇಲ್ಲಿ 85% ವೀಕ್ಷಕರು ಯಾವುದೇ ರೀತಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಬರೀ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಇನ್ನು ಉಳಿದಿರುವಂತಹ 14% ವೀಕ್ಷಕರು ಮಾತ್ರ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಇದೊಂದು ಬೇಜಾರಾಗುವಂತಹ ವಿಷಯ. ನಾವು ನಿಮಗೆ ಒರಿಜಿನಲ್ ಕಂಟೆಂಟನ್ನೇ ಕೊಡೋದು, ನಮ್ಮಂತಹ ಚಾನಲ್ಗಳಿಗೆ ನೀವು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತಾನೆ. ಓಕೆ, ಅದೇ ರೀತಿ ನಾನು ಇನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ, ದಯವಿಟ್ಟು ಎಲ್ಲರೂ ಕೂಡ ಇದನ್ನ ಮಾಡಲೇಬೇಕು. ಸೊ ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ನಾನು ಈ ವಿಡಿಯೋಕ್ಕೆ 800 ಲೈಕ್ಸ್ ನಾನು ನಿಮ್ಮಿಂದ ಕೇಳ್ತೇನೆ. ನೀವೆಲ್ಲರೂ ಕೂಡ ಮಾಡಿದರೆ ಈ 800 ಲೈಕ್ಸ್ ಏನು ದೊಡ್ಡದಲ್ಲ. ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಓಕೆ, 800 ಲೈಕ್ಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಕೂಡ 800 ಲೈಕ್ಸ್ ಮಾಡಿ, ಏನೂ ಆಗೋದಿಲ್ಲ. ಓಕೆ, ಇವಾಗ ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತಾನೆ, ಇನ್ನು ತಡ ಮಾಡೋದು ಬೇಡ, ಆಲ್ರೆಡಿ ಲೇಟ್ ಆಯಿತು. ನೋಡಿ ಏನು ಭರ್ಜರಿ ಗುಡ್ ನ್ಯೂಸ್ ಅಂತಂದ್ರೆ, ನೋಡಿ ವೀಕ್ಷಕರೇ, ನಿಮಗೆ 1 ಬಂದಿದೆ, 2, 3, 4 ಬಂದಿಲ್ಲ, ಅಥವಾ ಯಾವ ಕಂತಿನ ಹಣ ಕೂಡ ನಮಗೆ ಬಂದಿಲ್ಲ, ಅಥವಾ 1, 2, 3, 4 ಬಂದಿದೆ ಆದರೂ ಕೂಡ ಒಂದು ಮಾಹಿತಿ ಇದೆ ಕೇಳಿ. ಯಾರ್ಯಾರು ಈ ಗೃಹಲಕ್ಷ್ಮಿ ಯೋಜನೆಗೆ ಪ್ರಾಬ್ಲಮ್ ಇದ್ವೋ ಅವ್ರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಇವರು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಕರೆದಿದ್ದಾರೆ. ನೋಡಿ ವೀಕ್ಷಕರೇ, ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಯಾರ್ಯಾರಿಗೆ ಅಂತಂದರೆ, ಇವಾಗಲೇ ಯಾರ್ಯಾರಿಗೆ ಪ್ರಾಬ್ಲಮ್ ಇತ್ತು ಗೃಹಲಕ್ಷ್ಮಿ ಯೋಜನೆದು ಅಂತವ್ರಿಗೆಲ್ಲರಿಗೂ ಕೂಡ ಇವರು ಮತ್ತೊಮ್ಮೆ ಅಪ್ಲಿಕೇಶನನ್ನು ಕರೆದಿದ್ದಾರೆ ಇವತ್ತಿಂದನೇ ಅಂತ ಅನಿಸುತ್ತೆ. ಸೊ ನಿನ್ನೆ ಈವ್ನಿಂಗು ಅಥವಾ ಇವತ್ತಿಂದನೇ ಕರೆದಿದ್ದಾರೆ. ಸೊ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿ, ಯಾರ್ಯಾರ್ದು ಗೃಹಲಕ್ಷ್ಮಿ ಯೋಜನೆಯದ್ದು ಸಮಸ್ಯೆ ಇತ್ತು ಅವರು ಮಾತ್ರ. ಹಾಗಿದ್ದರೆ ಸರ್ ನಮ್ಮದು 1, 2, 3, 4 ಬಂದಿದೆ, 5ನೇ ಕಂತು ಬರಬೇಕಂದ್ರೆ ನಾವು ಅಪ್ಲಿಕೇಶನ್ ಹಾಕಬೇಕಂತ ನೀವು ಕೇಳಿದರೆ ಹಾಕಬೇಕು, ಅಪ್ಲಿಕೇಶನ್ ಹಾಕಬೇಕು. ಅದಕ್ಕೆ ನಾನು ನಿಮಗೆ ಹೇಳೋದು, ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂತ. ಯಾಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ, ನೀವು 1, 2, 3, 4 ಬಂದಿರುತ್ತೆ, ಬಂದ ನಂತರ ನೀವು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರ್ತೀರ. ಹಾಗಾಗಿ ನೀವು 5ನೇ ಕಂತಿನ ಹಣ ಮತ್ತು ನಿಮಗೆ ಇನ್ಮೇಲೆ ಬರುವಂತಹ 6ನೇ ಕಂತು, 7ನೇ ಕಂತು, 8ನೇ ಕಂತು, 9ನೇ ಕಂತು, 10ನೇ ಕಂತಿನ ಹಣ, ಇವೆಲ್ಲ ಕಂತಿನ ಹಣ ನಿಮಗೆ ಬೇಕು ಅಂತಂದರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಯಾರ್ಯಾರು ರೇಷನ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸಿರ್ತೀರಾ, 4 ಕಂತಿನ ಹಣ ಬಂದುಬಿಟ್ಟು ರೇಷನ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸಿರ್ತೀರಾ, ಇವರೆಲ್ಲರೂ ಕೂಡ ನೀವು ಮತ್ತೊಮ್ಮೆ ಈ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದು ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಯಾರು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ರಿಲೇಷನ್ಸ್ನಲ್ಲಿ ಯಾರಿರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ವೀಕ್ಷಕರೇ, ಇನ್ನೊಂದು ನಾನು ಏನು ಹೇಳಿದೆ ಅಂತಂದರೆ, ನಿಮಗೆ ಇದನ್ನ ಅಪ್ಲಿಕೇಶನ್ ಸಲ್ಲಿಸೋದಾದ್ರೆ ಎಲ್ಲಿ ಸಲ್ಲಿಸಬೇಕು ಸರ್ ನಾವು ಅಂತ ನೀವು ಕೇಳ್ಬೋದು. ಗ್ರಾಮ ಒಂದು ಇರುತ್ತೆ, ಕರ್ನಾಟಕ ಒಂದು ಇರುತ್ತೆ, ಸಿಟಿಯಲ್ಲಿ ಇರುವಂಥವ್ರಿಗೆ, ಮತ್ತು ಬೆಂಗಳೂರಿನಲ್ಲಿ ಇರುವಂಥವ್ರಿಗೆ ಬೆಂಗಳೂರು ಒನ್ ಅಂತ ಇರುತ್ತೆ. ಎಲ್ಲರೂ ಹೋಗ್ಬಿಟ್ಟು ಇವಾಗಲೇ ಹೋಗಿ, ಸರ್ವರ್ ಏನು ಡೌನ್ ಇಲ್ಲ, ಓಪನ್ನೇ ಇದೆ, ಬಟ್ ಅವ್ರು ಹೇಳ್ಬೋದು ಏನೋ ಡೌನ್ ಇದೆ ಅಂತ. ಹಾಗೇನೂ ಇಲ್ಲ, ಕರ್ನಾಟಕ ಸರ್ಕಾರದ ಪ್ರಕಾರ ಇದೇನೋ ಡೌನ್ ಇರಲ್ವಂತೆ. ಸೊ ಹೋಗ್ಬಿಟ್ಟು ನೀವು ಅಪ್ಲಿಕೇಶನನ್ನು ಹಾಕಿ, ಗೃಹಲಕ್ಷ್ಮಿ ರೀ ಅಪ್ಲಿಕೇಶನನ್ನು ಹಾಕಬೇಕು ಅಂತ ಹೇಳಿ ಅವ್ರು ನಿಮಗೆ ಅಪ್ಲಿಕೇಶನನ್ನು ಹಾಕ್ಕೊಡ್ತಾರೆ. ಮತ್ತು ಇನ್ನೊಂದು ಮಾಹಿತಿ ಏನು ಅಂದರೆ, ಸರ್ ಇದಕ್ಕೆ ಲಾಸ್ಟ್ ಡೇಟ್ ಏನು ಅಂತ ನೀವು ಕೇಳ್ಬೋದು. ಲಾಸ್ಟ್ ಡೇಟನ್ನು ಶೀಘ್ರದಲ್ಲೇ ನಾವು ಹಾಕ್ತೇವೆ ಅಂತ ಹೇಳಿದ್ದಾರೆ ನಮ್ಮ ಸರ್ಕಾರದವರು. ಇನ್ನೂ ಕೂಡ ಇವರು ಲಾಸ್ಟ್ ಡೇಟನ್ನು ಹೇಳಿಲ್ಲ, ಬಟ್ ಇರುತ್ತೆ. ನಾನೇನು ಹೇಳ್ತೇನೆ ಅಂದರೆ, ನಿಮಗೆ ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕಿ. ಅಂದರೆ ಇರುತ್ತೆ, ಇದು ಇನ್ನೂ 15-20 ಡೇಸ್ ಇರುತ್ತೆ, ಅಥವಾ ಈ ತಿಂಗಳು ಪೂರ್ತಿ ಇರ್ಬೋದು, ಬಟ್ ಹೇಳೋಕ್ಕಾಗಲ್ಲ. ಹಾಗಾಗಿ
ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಾನು ಹೇಳುವಂತಹ ಸಮಸ್ಯೆ ನಿಮ್ಗೇನಾದರೂ ಇತ್ತು ಅಂತಂದರೆ, ಅಥವಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ಯಾರು ಇರ್ತಾರೆ ಅವ್ರಿಗೇನಾದರೂ ಇತ್ತು ಅಂತಂದರೆ ಅವ್ರಿಗೂ ನೀವು ತಿಳಿಸಿ, ಅಥವಾ ಈ ವಿಡಿಯೋನಾದರೂ ಅವರಿಗೆ ಶೇರ್ ಮಾಡೋ ಮುಖಾಂತರ ಇನ್ಫಾರ್ಮೇಷನನ್ನು ಹೇಳ್ಬೋದು. ನೋಡಿ, ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದಾನೆ. ಎಲ್ಲರೂ ಕೂಡ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಜಸ್ಟ್ ನಾನು ವೈರಲ್ ಆಗಬೇಕು, ವ್ಯೂಸ್ ಬರಬೇಕು ಅಂತ ಹೇಳ್ತಾ ಇಲ್ಲ, ಒಂದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ತುಂಬ ಜನರಿಗೆ ಈ 2000 ರೂಪಾಯಿ ಹಣ ಅನ್ನೋದೇ ತುಂಬ ಅಂದರೆ ತುಂಬ ದೊಡ್ಡ ಅಮೌಂಟ್ ಆಗಿರುತ್ತೆ. ಹಾಗಾಗಿ ಅಷ್ಟೇ ನಾನು ನಿಮಗೆ ಹೇಳ್ತಾ ಇರೋದು, ಇನ್ಯಾವುದೇ ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ. ನೋಡಿ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡು ಮತ್ತೆ ನಿಮಗೆ ಒರಿಜಿನಲ್ ಕಂಟೆಂಟನ್ನೇ ತೊಗೊಂಡು ಮತ್ತೊಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಕೂಡ ಕಾಯ್ತಾ ಇರಿ. ಥ್ಯಾಂಕ್ ಯು, ಶುಭ ದಿನ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.